ಬಾಣರವಿಯಲ್ಲಿ ಈ ಕುರಿ ಬಾಣರಂಗೆ ಒಂದು ಕ್ಯಾರೆಕ್ಟರ್. ಯಾಕೆ ಅಂದರೆ ಈ ಸಿನಿಮಾದಲ್ಲಿ ನಂದು ಕಾಮಿಡಿ ಕ್ಯಾರೆಕ್ಟರ್ ಅಲ್ಲ, ಒಂದು ಕಾಮಿಡಿ ಬಿಟ್ಟು ಬೇರೆ ಥರದ ಒಂದು ಕ್ಯಾರೆಕ್ಟರ್. ಹಂಗಾಗಿ ಈ ಟೀಮ್ ಜೊತೆ ಬಿಟ್ಟು ಬೇರೆ ಮಾಡಿರೋದ್ರಿಂದ ನನಗೆ ಹೊಸತನ ಅನ್ನಿಸ್ತದೆ. ಅಂದರೆ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ನಾಗಿ ನನಗೆ ಪ್ರಜ್ವಲ್ ಸರ್ ಮಾಡಿಸಿದ್ದಾರೆ, ಹಂಗಾಗಿ ತುಂಬ ಖುಷಿ ಇದೆ. ಪ್ರಜ್ವಲ್ ಸರ್ ಬಗ್ಗೆ ಒಂದು ಹೇಳಬೇಕು, ಶೂಟಿಂಗ್ ಸ್ಪಾಟಲ್ಲಿ ಒಂದು ಪಿನ್ನ ಬಿದ್ದರೂ ಸೌಂಡ್ ಆಗುತ್ತೆ, ಇವರಿರೋದು ಗೊತ್ತಾಗಲ್ಲ, ಅಷ್ಟು ಸೈಲೆಂಟು. ಅಷ್ಟು ಏನು ಹೇಳ್ತಾರೆ ಅದನ್ನ ಬೆಳಗ್ಗೆನೆ ಬಂದು ಸರ್ ಈ ಥರ ಸೀನ್ ಇರುತ್ತೆ ಇನ್ನೊಂದು ಸಲ ನೋಡ್ಕೊಳ್ಳಿ ಸರ್ ಅಂತ. ಅವ್ರ ಆಕ್ಷನ್ ಅನ್ನೋದು ಕೂಡ ಪಕ್ಕದಲ್ಲಿ ಕೇಳ್ತದಲ್ವಾ, ಮೈಕ್ ಕೊಟ್ಟರೆ ಆಕ್ಷನ್ ಅಂದರೆ ಅಷ್ಟು ಕೂಲ್ ಆಗಿರ್ತಾರೆ. ಆಮೇಲೆ ಕ್ಯಾಮ್ರಾಮನ್ ಸರ್ ಚಂದ್ರ ಸರ್ ಬಗ್ಗೆ, ಮನಮೂರ್ತಿ ಸರ್ ಅಂದರೆ ಮೂರು ತ್ರಿಮೂರ್ತಿಗಳ ಬಗ್ಗೆ ಯಾಕೆ ಹೇಳ್ತಾರೆ ನೋಡ್ರಿ, ಎಷ್ಟು ಇವರು ಕೂಲ್ ಆಗಿದ್ರು ಪ್ರಾಜೆಕ್ಟ್ ಅಷ್ಟು ರೇಂಜ್ ಅಲ್ಲಿ ಬಂದಿದೆ. ವ್ಯಕ್ತಿ ಎಷ್ಟು ಕೂಲ್ ಆಗಿರ್ತಾನೋ ಅವಾಗ ಎಲ್ಲ ಕೂಡ ಅಡುಗೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದು ಬಿಟ್ಟು ಪ್ರೊಡ್ಯೂಸರ್ ಸರ್ ಬಗ್ಗೆ ಒಂದು ಹೇಳಬೇಕು, ಮೂರ್ತಿ ಸರ್ ಇದಾರಲ್ಲ ಅವರು ಕೃಷ್ಣನ್ ಸರ್ ಬೆಳಗ್ಗೆನೆ ಬಂದು ಸ್ಪಾಟಲ್ಲಿ ಕೂತ್ಕೊಂಡಿರ್ತಾರೆ. ಇವ್ರಿಗೆ ಹಿಂದೆಗಡೆ ಇಬ್ಬರು ಇದ್ದಾರೆ, ಜೆ ವಿ ಆರ್ ಅವರು ಮತ್ತೆ ಕಾಶಿ ಅವರು. ಅವರು ಅರ್ಜುನ್ ತರ ಬಾಣ ಇಟ್ಕೊಂಡು ನಿಂತಿರ್ತಾರೆ, ಹೆಂಗ್ ಹೊಡಿಬೇಕು ಹಿಂಗಂದ್ರೆ ಸಾಕು ಹಂಗೊಂದು ಬಾಣ ಬಿಡ್ತಾರೆ, ಹಿಂಗಂದ್ರೆ ಇನ್ನೊಂದು ಬಾಣ ಬಿಡ್ತಾರೆ. ಯುದ್ಧ ಚೆನ್ನಾಗಿ ಬೆಳಗ್ಗೆನೆ ಸ್ಟಾರ್ಟ್ ಆಗಿರುತ್ತೆ, ಅದು ಚೆನ್ನಾಗಿ ಪ್ರಾಜೆಕ್ಟ್ ಆಗ್ತಾ ಇರುತ್ತೆ. ಇದು ಬಿಟ್ಟು ನಮ್ಮ ಪ್ರಜ್ವಲ್ ಸರ್ ಏನಿದ್ದಾರೆ, ಅವರು ಕಥೆನ ನಿಜವಾಗ್ಲು ಒಬ್ಬ ನಟರಾಗಿ ನಮ್ಮ ಪ್ರಮೋದ್ ಅವರು ತಿಂದಾಕೊಂಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ನಿರ್ದೇಶಕನ ಕಥೆನ ತಿಂದಾಕೋದೇ ಆರ್ಟಿಸ್ಟ್. ಆ ಕೆಲಸ ನಮ್ಮ ಪ್ರಮೋದ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಇನ್ನೂ ಏನೋ ಬೇಕಾಯ್ತು ಕೊಟ್ಟರೆ ಇನ್ನೂ ತಿಂದಾಕೊಡ್ತಾ ಇದ್ದಾರೆ ಅಂತ ಆ ತರ ಚೆನ್ನಾಗಿ ನಿರ್ವಹಿಸಿದ್ದಾರೆ. ನಾವು ಅನ್ಕೋಬೇಕು ಪಕ್ಕದಲ್ಲಿದ್ದ ಆರ್ಟಿಸ್ಟ್ಗಳು, ಗುರು ನಾನು ಒಂದ್ ಸ್ವಲ್ಪ ತಿನ್ಕೋತೀನಿ ಸುಮ್ಮನೆ ಬಿಡುಗುರು ಅನ್ನೋ ತರ ಇರ್ಬೇಕು. ಅಂತ ಹಸು ಇರುವಂತ ನಟ, ಅಂತ ಅದ್ಭುತವಾದ ನಟ ಅವ್ರ ಜೊತೆಗೆ ಮತ್ತೆ ಧರ್ಮ ಸರ್ ಜೊತೆಗೆ ಹೀರೋಯಿನ್ ಜೊತೆಗೆ ಒಂದು ಕ್ಯಾರೆಕ್ಟರ್ನ ಕ್ಯಾರಿ ಮಾಡಿದ್ವಿ. ಹಂಗಾಗಿ ಓವರಾಲ್ ಈ ಸಿನಿಮಾದಲ್ಲಿ ಫಿಲಮ್ ಅಲ್ಲೇ ಇದೆ ಲೈಫ್ ಲೈನ್ ಅಂತ. ಈ ಸಿನಿಮಾಗೆ ಅಂದ್ರೆ ಎಲ್ರಿಗೂ ಒಂದು ಲೈಫ್ ಲೈನ್ ಇನ್ನೂ ದೊಡ್ಡದಾಗುತ್ತೆ. ಹಂಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಲೈಫ್ ಲೈನ್ ಪ್ರೊಡಕ್ಷನ್ ಅನ್ನೋ ಹೆಸರಿನಲ್ಲಿ ಒಂದು ಪಾಸಿಟಿವ್ ವೈಬ್ ಇದೆ. ಅಂದ್ರೆ ಒಂದು ಚಿತ್ರ ನಿರ್ಮಾಣ ಸಂಸ್ಥೆಯಲ್ಲಿ ಅವರು ಜೀವನದ ಒಂದು ರೇಖೆ ಅನ್ನೋ ತರ ಇಟ್ಟಿದ್ದಾರೆ, ಅದರಲ್ಲಿ ಒಂದು ಪಾಸಿಟಿವ್ ವೈಬ್ ಇದೆ. ಆ ಹೆಸರಲ್ಲೇ ನಮ್ಮ ನಿರ್ಮಾಣ ಸಂಸ್ಥೆ ಎಂಥದ್ದು ಅನ್ನೋದನ್ನ ಅವರು ಪ್ರೂವ್ ಮಾಡ್ತಿದ್ದಾರೆ ಕೂಡ. ಸೊ ಇಷ್ಟೊತ್ತು ನಾನು ಇಲ್ಲಿ ವೇದಿಕೆ ಮೇಲೆ ಬಂದು ಆಡಿದಂತೆ ಎಲ್ಲರೂ ಮಾತುಗಳನ್ನ ಗಮನಿಸಿದಾಗ, ನಿರ್ಮಾಪಕರಾದಂಥವರು ಎಷ್ಟು ಪ್ರೀತಿಯಿಂದ ಸಿನಿಮಾವನ್ನು ಮಾಡಿದ್ದಾರೆ ಮತ್ತು ಎಲ್ಲರನ್ನ ಎಷ್ಟು ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ ಅನ್ನೋದು ಅರ್ಥವಾಗುತ್ತೆ. ಸೊ ಆ ಒಂದು ಅವರ ಒಳ್ಳೆತನಕ್ಕೆ ಈ ಸಿನಿಮಾ ದೊಡ್ಡ ಯಶಸ್ಸಿ ಕಾಣಲೇಬೇಕು. ಹಾಗೆಯೇ ಈ ಸಿನಿಮಾದಲ್ಲಿ ನಟಿಸಿರ್ತಕ್ಕಂಥ ಪ್ರಮೋದ್ ಅವರ ಒಂದು ಅಭಿನಯದ ಬಗ್ಗೆ ಎಲ್ರಿಗೂ ತಮಗೆ ಗೊತ್ತೇ ಇದೆ. ಈ ಹಿಂದೆ ಅವರ ರತ್ನ ಪ್ರಪಂಚ ಅನ್ನೋ ಸಿನಿಮಾದಲ್ಲಿ ಎಷ್ಟು ಒಂದು ಅತ್ಯದ್ಭುತವಾದ ಅಭಿನಯವನ್ನು ನೀಡಿ ಎಲ್ಲರ ಮನಸ್ಸನ್ನು ಸೆಳೆದಿದ್ರು. ಸೊ ಈ ಟ್ರೈಲರ್ ನೋಡಿದಾಗ ಅನ್ನಿಸ್ತು, ಮತ್ತೊಬ್ಬ ಸೂಪರ್ ಸ್ಟಾರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊರಕಿದ್ದಾರೆ ಅಂತ. ಸೊ ಅವ್ರ ಭವಿಷ್ಯ ವಿಜಯವಾಗಿ ಅವರು ಹಿಂದೆ ತುಂಬ ಸಿನಿಮಾಗಳನ್ನ ಮಾಡಿದ್ರು, ಅವ್ರಿಗೆ ಹೇಳಿ ಮಾಡಿದಂಥ ಪಾತ್ರಗಳು ದೊರಕಿರಲಿಲ್ಲ. ಸೊ ಈ ಸಿನಿಮಾದ ಮುಖಾಂತರ ಅವರ ಸಿನಿ ಕನಸು ಏನಿದೆ ಅದು ನೆರವೇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಒಂದು ಕನಸನ್ನ ತೆರೆ ಮೇಲೆ ತರ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ನಿರ್ದೇಶಕರಾದ ಪ್ರಜ್ವಲ್ ಅವರು ಕೂಡ ತುಂಬ ಒಳ್ಳೆಯದಾಗಲಿ. ಮತ್ತೆ ನನಗೆ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಒಂದೆರಡು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಮಲ್ಲಿಕಾರ್ಜುನ್ ಕಾಶಿ ಅವರು ಕೂಡ ಧನ್ಯವಾದಗಳು. ಸೊ ಎಲ್ರಿಗೂ ಶುಭವಾಗಲಿ. ಭಗವಂತ ಈ ಸಿನಿಮಾವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದು ಲೈಫ್ ಲೈನ್ ಸಿನಿಮಾ ಸಂಸ್ಥೆಗೆ ಮತ್ತು ಪ್ರಜ್ವಲ್ ಅವರ ಭವಿಷ್ಯ ಮತ್ತು ನಮ್ಮ ಪ್ರಮೋದ್ ಅವರ ಭವಿಷ್ಯ ಉಜ್ವಲಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.